ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ತುಂಬ ದಿನದಿಂದ ಎಲ್ಲರೂ ಕೂಡ ಸಾಕಷ್ಟು ಕುತೂಹಲದಿಂದ ಆತಂಕದಿಂದ ಕಾಯ್ತಾಯಿದ್ರಿ. ದರ್ಶನ್ ಅವರು ವಿಚಾರಣಾ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯ ಹೇಗಿರ್ಬೋದು, ಅವರ ಮನಸ್ಥಿತಿ ಹೇಗಿರ್ಬೋದು, ಅವರ ಆಲೋಚನೆ ಹೇಗಿರ್ಬೋದು, ಏನು ಯೋಚನೆ ಮಾಡ್ತಾ ಇದ್ದಾರೆ, ಆಮೇಲೆ ಅವ್ರು ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ, ಇವೆಲ್ಲದ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ರಿ. ಪ್ರತಿದಿನ ಮೆಸೇಜ್ ಮಾಡ್ತಿದ್ರಿ, ಯಾರೆಲ್ಲ ಒಬ್ಬರಲ್ಲ ಒಬ್ಬರು ಕಾಲ್ ಮಾಡ್ತಾಯಿದ್ರಿ. ತುಂಬ ಜನ ಪಾಪ ಫೋನ್ ಮಾಡೆಲ್ಲ ಅಳ್ತಾಯಿದ್ರು. ಸೊ ನಾನು ಎಲ್ಲೇ ರೋಡಲ್ಲಿ ಎಲ್ಲ ಕಡೆ ಹೋದ್ರೂ ಪಾಪ ಕಂಡಿಡಿತಾಯಿದ್ರು, ಮಾತಾಡ್ತಾಯಿದ್ರು, ಪ್ರಶ್ನೆ ಮಾಡ್ತಾಯಿದ್ರು, ಕೇಳ್ತಿದ್ರು. ಅಂಥವ್ರಿಗೆಲ್ಲ ಉತ್ತರ ಕೊಡೋದೇನು ಅಂತಂದರೆ, ಇವತ್ತು ಯಾರು ಒಳಗಡೆ ಹೋಗಿದ್ರು ಅವರು ಮಾಹಿತಿ ಕೊಟ್ಟರು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅಷ್ಟೇ ಅವರು ಈಕ್ವಲಾಗಿ ಒಳಗಡೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ಕೇಳ್ತಾರೆ. ಒಂದು ಸ್ಟಾರ್ಟಿಂಗು ಪರಪ್ಪನ ಅಗ್ರಹಾರಕ್ಕೆ ಅವ್ರು ಹೋದಾಗ ಅವ್ರ ಮೈಂಡ್ಸೆಟ್ ಹೇಗಿತ್ತು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಅವರು ಆ ಥರ ಇದ್ದರು, ಈ ಥರ ಇದ್ದರು ಅಂತೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಿಜನೂ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಸದ್ಯದಲ್ಲಿ ಅವ್ರ ಮೈಂಡ್ಸೆಟ್ ಹೇಗಿದೆ ಅಂತ ನಾನು ಹೇಳ್ತಿದ್ದೀನಿ. ಅವ್ರು ಆರಾಮಾಗಿದ್ದಾರೆ ಹಾಗಂದ ಮಾತ್ರಕ್ಕೆ ಅವ್ರಿಗೆ ಯೋಚನೆ ಇಲ್ಲ ಅಂತ ಅಲ್ಲ, ಅಥವಾ ದುಃಖ ಇಲ್ಲ ಅಂತ ಅಲ್ಲ, ಅಥವಾ ನೋವಿಲ್ಲ ಅಂತ ಅಲ್ಲ. ಮನುಷ್ಯ ಅಂದಮೇಲೆ ಕ್ಷಣ ಕ್ಷಣಕ್ಕೂ ಅವ್ರ ಎಮೋಷನ್ಸ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆದರೂ ಕೂಡ ಈ ಕ್ಷಣದಲ್ಲಿ ನೀವು ಹೇಗೆ ದರ್ಶನ್ ಅವ್ರನ್ನ ಹೊರಗೆ ಅವ್ರು ಬಂದರೆ ಹೇಗೆ ಅನಿಸ್ತಾ ಇತ್ತು, ಹೇಗೆ ನೋಡ್ತಾಯಿದ್ರು, ಅದೇ ರೀತಿ ಮೆಂಟಲಿ ಮಾನಸಿಕವಾಗೂ ಕೂಡ ಅವರು ಅದೇ ರೀತಿ ಇದ್ದಾರೆ. ಅವರು ಮಾನಸಿಕವಾಗಿ ಕುಗ್ಗಿಲ್ಲ ಅವರು, ಅದನ್ನು ಹೇಳೋಕ್ಕೆ ನಾನು ಬಯಸ್ತಿದ್ದೀನಿ. ಆಮೇಲೆ ದರ್ಶನ್ ಅವರ ಅಭಿಮಾನಿಗಳು ತುಂಬ ಜನ ಎಲ್ಲ ಕಡೆ ಪೂಜೆ ಮಾಡಿಸ್ತಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವುಗಳ ಮಧ್ಯೆ ಇನ್ನೊಂದಷ್ಟು ಜನ ಅಭಿಮಾನಿಗಳು 101 ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡಿಸಿದರು. ಹೋದಾಗ ದೇವಸ್ಥಾನದಲ್ಲಿ ಅಲ್ಲಿದ್ದಂತಹ ಪೂಜಾರಿಗಳು ಕೂಡ ಅವರು ಪ್ರಸಾದ ಕೊಡಿ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ನಮ್ಮ ಕೈಗೆಲ್ಲ ಕೊಡ್ತಾಯಿದ್ರು ಆ್ಯಕ್ಚುಲಿ. ಆಮೇಲೆ ಅವ್ರ ಜೊತೆ ತೊಗೊಂಡಿರೋ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು. ಆ ಬೆಟ್ಟಕ್ಕೆ ಹೋದರೂ ಅಷ್ಟೇ, ಅವ್ರ ಅಭಿಮಾನಿ ಪೂಜೆ ಮಾಡೋರು ಅವರು ಕೂಡ ಪ್ರಸಾದ ತಂದು ಕೊಟ್ಟರು ಕೊಡಿ ಅಂತ. ಸೊ ಹೇಗೋ ಆ ಪ್ರಸಾದ ಅವ್ರಿಗೂ ಕೂಡ ತಲುಪಿದೆ. ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ. ಹಾಂ, ಅವರನ್ನು ದ್ವೇಷಿಸೋರಿಗೆ ಈ ವಿಷಯ ಕೇಳಿದ್ರೆ ಅಥವಾ ನನ್ನ ಸ್ಟೋರಿ ನೋಡಿದ್ರೆ ತುಂಬ ಕೋಪ ಬರುತ್ತೆ, ಬಾಯಿಗೆ ಬಂದಂಗೆ ಬಾಯಬೇಕು ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೋ ನೀವು ಮಾಡ್ಕೊಳ್ಳಿ ಆಯಿತಾ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ. ನಾನು ಯಾವತ್ತೂ ನಿಮ್ಮ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿಲ್ಲ. ನಾನು ಜಸ್ಟು ದರ್ಶನ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ದರ್ಶನ್ ಅವ್ರ ಅಭಿಮಾನಿಗಳು ಮಾಡಿರೋ ಒಳ್ಳೆ ಕೆಲಸಗಳು ಅಥವಾ ಅವರ ಭಾವನೆಗಳು ಅದನ್ನು ನಾನು ತೋರಿಸ್ತಾ ಹೋಗಿದ್ದೀನಿ. ಅದಕ್ಕೆ ನೀವು ಈ ಲೆವೆಲ್ಗೆ ದ್ವೇಷ ಒಳಗಡೆ ಇಟ್ಕೊಂಡ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಎನಿವೇ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.